ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಿದ್ದು ಕೊಳ್ಳೇಗಾಲ ತಾಲೂಕಿನ ಲೋಕನಹಳ್ಳಿ ಸುತ್ತಮುತ್ತ ಹಳ್ಳಕೊಳ್ಳಗಳು ಉಕ್ಕಿ ಹರಿತಾ ಇವೆ. ಈ ಮಧ್ಯೆ ಪಿಜಿಪಾಳ್ಯ ಆಗಿರಬಹುದು, ಇಲ್ಲ ಉಯಿಲನತ್ತ ನಡುವಣ ರಸ್ತೆಯಲ್ಲಿರುವಂತಹ ಸೇತುವೆ ಮುಳುಗಡೆಯಾಗಿದೆ. ಗ್ರಾಮಸ್ಥರು ಹಗ್ಗದ ಸಹಾಯದಿಂದ ಸೇತುವೆ ದಾಟುವಂತಾಯಿತು. ಸೇತುವೆ ಎತ್ತರಿಸಿ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ವ್ಯಾಪ್ತಿಗೆ ಸೇರಿದ್ದ ಉಯಿಲನತ್ತ ಗ್ರಾಮದ ಉರ್ತಡೆ ಹಳ್ಳ ಮಳೆ ಬಂದ್ರೆ ಪದೇ ಪದೇ ಯಾವಾಗ್ಲೂ ಇಲ್ಲಿ ಇದೇ ಸಮಸ್ಯೆ ಆಗುತ್ತೆ. ಪಾಲದ ಮೇಲೆ ನೀರು, ಜನರು ಯಾವುದೇ ಕಾರಣಕ್ಕೂ ದಾಟಕ್ ಆಗಲ್ಲ. ಪಾಲೆ ಎಲ್ಲ ಗುಂಡಿ ಬಿದ್ದಿದೆ, ಮತ್ತೆ ಡ್ಯಾಮೇಜ್ ಆಗಿದೆ. ಇದನ್ನ ಹಲವಾರು ಬಾರಿ ಅಧಿಕಾರಿಗಳ ಗಮನ ತಂದ್ರು, ಏನು ಫಲಕಾರಿ ಆಯ್ತು ಇಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗಿದೆ. ಸೊ ಮಳೆಯ ಒಂದು ಹಿನ್ನೆಲೆ ಕೊಳ್ಳೇಗಾಲ ತಾಲೂಕಿನ ಲೊಕ್ಕನಹಳ್ಳಿ ಸುತ್ತಮುತ್ತ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಸೊ ಈ ಮಧ್ಯೆ ನೀವು ನೋಡ್ತಾ ಇರುವಂತಹ ದೃಶ್ಯ, ಪಿಜಿಪಾಳ್ಯ ಉಯಿಲನತ್ತ ನಡುವಣ ರಸ್ತೆಯಲ್ಲಿರುವಂತಹ ಸೇತುವೆ ಏನಿದೆ, ಸೊ ಅಲ್ಲಿ ಯೂಶ್ವಲಿ ಅಂದ್ರೆ ದಾಟೋದಕ್ಕೆ ಅಂತ ಉಪಯೋಗಿಸ್ತಾ ಇದ್ದಂತ ಸೇತುವೆ ಫುಲ್ ಮುಳುಗಡೆ ಆಗ್ಬಿಟ್ಟಿದೆ. ಸೊ ಗ್ರಾಮಸ್ಥರು ಹಗ್ಗದ ಸಹಾಯದಿಂದ ಅವರು ಇದೀಗ ಆ ಒಂದು ಸೇತುವೆಯನ್ನ ದಾಟ್ತಾ ಇದ್ದಾರೆ. ಆದ್ರೆ ಹಗ್ಗ ಕೂಡ ಎಷ್ಟು ಅಂತ ಭಾರ ತಡೆಯುತ್ತೆ, ಸೊ ಅದು ಜಗ್ಗುತ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ಅದು ಕೂಡ ಕಷ್ಟ. ಸೊ ಏನಾದ್ರು ಒಂದು ಶಾಶ್ವತವಾದ ಒಂದು ಪರಿಹಾರ ಈ ಭಾಗಕ್ಕೆ ಬೇಕು ಅಂತ ಅಲ್ಲಿನ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಸುಂದರ್. ಸುಂದರ್, ಒಂದ್ ಕಡೆ ಸೇತುವೆ ಮುಳುಗಡೆ ಆಗ್ಬಿಟ್ಟಿದೆ, ಹಗ್ಗ ಇಟ್ಕೊಂಡು ಅದು ಎಷ್ಟರ ಮಟ್ಟಿಗೆ ರಿಸ್ಕಿ? ಯಾಕಂದ್ರೆ ಈ ಕಡೆಗೆ ಹರಿತಾ ಇದೆ ನೀರು, ಸೊ ಒಂದ್ ಚೂರು ಜಾರ್ ಬಿದ್ರೂ ಕೂಡ ಒಟ್ಟಿಗೆ ನೀರ್ ಜೊತೆನೆ ಹೋಗ್ಬೇಕಾಗತ್ತೆ. ಸೊ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ, ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಾ ಇದೀವಿ ನಾವು. ಸೊ ಯಾಕೆ ಅಧಿಕಾರಿಗಳು ಯಾರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ವಾ? ಹಾ ಅಪರ್ಣ, ಏನಾಗಿದ್ದಾನೆ, ಕಳೆದ ಬಾರಿ ಸಹ ಬಿದ್ದಂತ ಮಳೆಗೆ ಉಯಿಲನತ್ತ ಪಿಜಿ ಪಾಳ್ಯದ ಹತ್ರ ಇರುವಂತ ಉಯಿಲನತ್ತ ಸೇತುವೆ ರಸ್ತೆಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದಂತ ಸೇತುವೆ ಇತ್ತು. ಆ ಒಂದು ಒಂದು ವರ್ಷದಿಂದ, ಕಳೆದ ಒಂದು ವರ್ಷದಿಂದನು ಅಲ್ಲಿನ ತಾಲೂಕು ಕಚೇರಿಗೆ ಅಲ್ಲಿನ ಗ್ರಾಮಸ್ಥರು ಮನವಿ ಮಾಡಿಕೊಂಡು ಬಂದ್ರು ಸಹ ಅವ್ರು ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿಲ್ಲ. ಮತ್ತೆ ಅಲ್ಲಿನ ಜನಪ್ರತಿನಿಧಿಗಳಾದಂತ ಆರ್ ನರೇಂದ್ರ ಅವ್ರಿಗೂ ಸಹ ಅವರು ಈಗಾಗ್ಲೇ ಮಾಹಿತಿನ ನೀಡಿದ್ರು, ಅವರು ಸಹ ಯಾವುದೇ ರೀತಿಯಾದಂತ ಮಾಹಿತಿನ ಅವ್ರು ಯಾವ ಕ್ರಮನ ಕೈಗೊಂಡಿಲ್ಲ. ಆ ಗ್ರಾಮಸ್ಥರು ನೆನ್ನೆ ಬಿದ್ದಂತ ಮಳೆಯಿಂದ ಅಲ್ಲಿ ತುಂಬಿಕೊಂಡಿದ್ದ ಹಳ್ಳ ಇದ್ರಿಂದ ಅವರು ರಸ್ತೆನ ದಾಟೋದಕ್ಕೆ ಭಾರಿ ಪರದಾಡ. ಈಗ ನೆನ್ನೆ ಜಿಲ್ಲೆ ವಿವಿಧೆಡೆ ಬಿದ್ದಂತ ಮಳೆಯಿಂದ ಕೊಳ್ಳೇಗಾಲ ತಾಲೂಕಿನ ಲೊಕ್ಕನಹಳ್ಳಿ ಸುತ್ತ ಭಾರಿ ಮಳೆಯಾಗಿದೆ. ಅದರಲ್ಲೂ ಈಗಿರುವಂತ ಅಲ್ಲಿರುವಂತ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಉಕ್ಕಿ ಹರಿತಾ ಇದೆ. ಮತ್ತೆ ಪಿಜಿ ಪಾಳ್ಯದಲ್ಲಿ ಇದ್ದಂತ ತುಂಬಿ ಹರಿತಾ ಇರೋದ್ರಿಂದ ಹೀಗಾಗಿ ರಸ್ತೆ ಮೇಲೆಲ್ಲ ನೀರು ಬಂದಿದೆ. ನೀರು ಬಂದ್ರೂ ಅಲ್ಲಿ ಸೇತುವೆ ಈಗಿದ್ದಂತ ಪ್ರಸ್ತುತ ಇದ್ದಂತ ಸೇತುವೆ ತರೆಗೋಡೆ ಎಲ್ಲ ಕೊಚ್ಚಿ ಹೋಗಿದೆ. ಈ ರೀತಿ ಇದ್ರು ಸಹ ಅಲ್ಲಿನ ತಾಲೂಕು ಆಡಳಿತ ಆಗ್ಲಿ ಅಥವಾ ಜನಪ್ರತಿನಿಧಿಗಳಾಗ್ಲಿ ಯಾವುದೇ ರೀತಿಯಾದಂತ ಕ್ರಮ ಕೈಗೊಳ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಸುಂದರ್.